Hallelujah, praise the Lord. Amen. 3 John chapter 1 verse number 2. The Bible says, Beloved, you prosper in all things and be in good health, even as your soul prospers. 3 ಯೋಹಾನ ಮೊದಲನೇ ಅಧ್ಯಾಯ ಎರಡನೆಯ ವಾಕ್ಯದಲ್ಲಿ ದೇವರ ವಾಕ್ಯ ನಮಗೆ ಹೇಳ್ತದೆ, ನಿಮ್ಮ ಆತ್ಮವು ಅಭಿವೃದ್ಧಿ ಹೊಂದುವ ಹಾಗೆ ನೀವು ಸರ್ವ ವಿಷಯಗಳಲ್ಲಿ ವೃದ್ಧಿಯನ್ನು ಹೊಂದಿ ಸುಕ್ಷೇಮದಲ್ಲಿರ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಮಾತನಾಡ್ತದೆ. ಆಸ್ ವಿ ರೀಡ್ ದಿಸ್ ಸ್ಕ್ರಿಪ್ಚರ್, ಯು ನೋ ಒನ್ ಥಿಂಗ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಈಸ್ ಇಟ್ಸ್ ಗಾಡ್ಸ್ ವಿಲ್ ಫಾರ್ ಆಲ್ ಆಫ್ ಅಸ್ ಟು ಹ್ಯಾವ್ ಟೋಟಲ್ ಲೈಫ್ ಪ್ರಾಸ್ಪ್ಯಾರಿಟಿ, ನಾಟ್ ಪ್ರಾಸ್ಪ್ಯಾರಿಟಿ ಇನ್ ಒನ್ ಪರ್ಟಿಕ್ಯುಲರ್ ಏರಿಯಾ ಆ್ಯಂಡ್ ಇನ್ ಅದರ್ ಏರಿಯಾಸ್ ವಿ ಆರ್ ನಾಟ್ ಪ್ರಾಸ್ಪರಿಂಗ್. ದೇವರ ಚಿತ್ತ ಏನು ಎಂಬುದಾಗಿ ಈ ವಾಕ್ಯವನ್ನು ಓದುವಾಗ ನಮಗೆ ಅರ್ಥವಾಗ್ತದೆ. ನಾವು ವೃದ್ಧಿಯನ್ನು ಹೊಂದಬೇಕು, ಇನ್ನು ಸರ್ವಾಂಗೀಣ ಜೀವಿತದ ವೃದ್ಧಿ ಎಲ್ಲ ಭಾಗಗಳಲ್ಲಿ, ಕೇವಲ ಒಂದು ಭಾಗದಲ್ಲಿ ಅಭಿವೃದ್ಧಿ ಹೊಂದಿ ಬೇರೆ ಭಾಗಗಳಲ್ಲಿ ವೃದ್ಧಿಯನ್ನು ಹೊಂದದೇ ಇರುವಂಥ ವಿಷಯ ಅಲ್ಲ. ಬಟ್ ಗಾಡ್ ವಾಂಟ್ಸ್ ಅಸ್ ಟು ಹ್ಯಾವ್ ಅ ಪ್ರಾಸ್ಪರಸ್ ಲೈಫ್. Hallelujah, Amen. But for the prosperous life, what is the foundation? It is always inside out. ಆದರೆ ಈ ವೃದ್ಧಿಯ ಜೀವಿತ, ಸರ್ವಾಂಗೀಣವಾದಂಥ ಜೀವಿತದ ವೃದ್ಧಿಗೆ ಬುನಾದಿ ಅಸ್ತಿವಾರ ಯಾವುದು? The Bible makes it very clear. In 3 John chapter 1 verse number 2, as your soul prospers. Hallelujah. English Bible says, soul. Nimma atma, Kannada Bible nalli naavu nortteve, nimma atma bunadi. Jeevithada ella bhagagalalli naavu vruddiyanna honduvudakke bunadi yavudu? Asthivara yavudu? Ellinda prarambhavaagtade? Adu olaginninda horage prarambhavaagtade. Nimma atmavu ಅಭಿವೃದ್ಧಿ ಹೊಂದುವ ಹಾಗೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ. ಸೋ ಮೆನಿ ಟೈಮ್ಸ್ ವಿ ಆರ್ ಓನ್ಲಿ ಫೋಕಸ್ಡ್, ಯು ನೋ, ಟು ಬಿ ಪ್ರಾಸ್ಪರಸ್ ಇನ್ ದಿ ಮಟರಿಯಲಿಸ್ಟಿಕ್ ಥಿಂಗ್ಸ್ ಆ್ಯಂಡ್ ವಿ ನಿಗ್ಲೆಕ್ಟ್ ದಿ ಅದರ್ ಏರಿಯಾಸ್ ವೇರ್ ವಿ ಆರ್ ಸಪೋಸ್ ಟು ಬಿ ಪ್ರಾಸ್ಪರಸ್, ವೇರ್ ಗಾಡ್ ವಾಂಟ್ಸ್ ಅಸ್ ಟು ಬಿ ಪ್ರಾಸ್ಪರಸ್. ಅನೇಕ ಸಾರಿ ಕೇವಲ ಇಹಲೋಕ ಜೀವಿತದ ಭೌತಿಕವಾದಂಥ ವಿಷಯಗಳಲ್ಲಿಯೇ ನಾವು ವೃತ್ತಿಯನ್ನು, ಏಳಿಗೆಯನ್ನು, ಬಡ್ತಿಯನ್ನು ಹೊಂದುವುದಕ್ಕೆ ನಾವು ಲಕ್ಷ್ಯ ವಹಿಸ್ತೇವೆ. ಸಂಪೂರ್ಣವಾಗಿ ನಾವು ಮರೆತು ಬಿಡುವಂಥ ಒಂದು ಸಂಗತಿ ಯಾವುದು ಅಂತ ಹೇಳಿದರೆ, ದೇವರು ನಾವು ಯಾವ ವಿಷಯದಲ್ಲಿ ನಾವು ವೃತ್ತಿ ಹೊಂದಬೇಕು ಆತ್ಮದಲ್ಲಿ, ಆಮೆನ್, ಹಲ್ಲೆಲೂಯಾ, ಆ ಸಂಗತಿಗಳನ್ನು ನಾವು ಮರೆತು ಬಿಡ್ತೇವೆ. ಆ್ಯಂಡ್ ಐ ವಾಂಟ್ ಟು ಬ್ರಿಂಗ್ ಫೋರ್ ಥಿಂಗ್ಸ್, ಸಚ್ ಫೋರ್ ಏರಿಯಾಸ್ where we can experience, you know, prosperity. Amen. And that prosperity will show out in our day-to-day life, even in this earthly life. ನಾಲ್ಕು ಸಂಗತಿಗಳನ್ನು ನಿಮ್ಮ ಸಂಗಡ ನಾನು ಮಾತನಾಡುವುದಕ್ಕೆ ಬಯಸ್ತೇನೆ. ಅದು ಒಳಗೆ ವೃದ್ಧಿ ಅಂತ ಇರ್ತದೆ, ಹಾಲೆಲೂಯಾ, ಮತ್ತು ಆ ವೃದ್ಧಿ ಹೊರಗೆ ಕೂಡ ಕಂಡು ಬರುವುದಕ್ಕೆ ಪ್ರಾರಂಭವಾಗ್ತದೆ. May the Lord bless this word. Devru ee vakyavanna aashirvadisli. Amen.